ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಶರು ಅಡುಗೆ ರೆಸಿಪಿ. ನಾನಿವತ್ತು ತುಂಬ ಸಿಂಪಲ್ ಆಗಿ ರಾಗಿ ತೆನೆ ಸ್ವೀಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ನಾವು ನಮ್ಮ ಹೊಲದಿಂದ ಈ ಥರ ರಾಗಿ ತೆನೆನ ಕಟ್ ಮಾಡಿ ತೊಗೊಬಂದಿದ್ದೀವಿ. ಅದು ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿದೆ, ಸಖತ್ತಾಗಿದೆ. ಸೊ ಇವಾಗ ಹೇಗೆ ಮಾಡೋದು, ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಕಟ್ ಮಾಡ್ಕೊಂಬಂದಿರೋಂಥ ರಾಗಿ ತೆನೆ, ತುರ್ದಿಟ್ಕೊಂಡಿರೋ ಕಾಯ್ತುರಿ, ಹಾಗೆ ಸ್ವೀಟಿಗೆ ಬೇಕಾದಷ್ಟು ಸಕ್ಕರೆ. ಇನ್ನೂ ಇದಕ್ಕೆ ನಿಮಗೆ ಬೇರೆ ಏನಾದ್ರು ಬೇಕಿದ್ರೆ ಆಪ್ಷನಲ್ ಆಗಿ ನೀವು ಹಾಕ್ಕೋಬೋದು. ಈಗ ಗ್ಯಾಸ್ ಹಚ್ಚಿಬಿಟ್ಟು ನಾವು ಏನು ರಾಗಿ ತೆನೆ ತೊಗೊಂಡಿದ್ದೀವಿ ಅದನ್ನು ಒಂದೊಂದಾಗಿ ನಿಧಾನಕ್ಕೆ ಸುತ್ತಲೂ ಸುಟ್ಕೋಬೇಕು. ಊರ ಕಡೆ ಆದರೆ ಒಲೆಗಳಲ್ಲಿ ಸುಡ್ತೀವಿ, ಬಟ್ ಸಿಟಿನಲ್ಲಿ ಒಲೆ ವ್ಯವಸ್ಥೆ ಇರದೇ ಇರೋದ್ರಿಂದ ಗ್ಯಾಸಲ್ಲೇ ಸುಟ್ಕೊಂಡು ತೋರಿಸ್ತಾ ಇದ್ದೀವಿ. ಅದು ಸುಡಬೇಕಾದ್ರೇ ನಿಮಗೆ ಚಟಪಟ ಅಂತೇಳಿ ಸೌಂಡ್ ಆಗುತ್ತೆ. ಆ ಥರ ನೀವು ಸುಟ್ಕೊಂಡಿರೋದನ್ನು ಇಮಿಡಿಯೇಟ್ಲಿ ಒಂದು ಕಡೆ ಕೈಯಿಂದ ರಬ್ ಮಾಡಿ ಬರೋ ಆ ರಾಗಿ ಸೀಡ್ಸ್ನ ಒಂದು ಕಡೆ ಇಟ್ಕೋಬೇಕು. ಹಾಗೆ ಒಂದಾದ್ಮೇಲೆ ಒಂದು ಒಂದು ಕಡೆ ಸುಟ್ಕೊಳ್ತಾ ಇರಬೇಕು, ಹಾಗೆ ಇನ್ನೊಂದು ಕಡೆ ರಬ್ ಮಾಡ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಸುಟ್ಟಿದ ತಕ್ಷಣ ರಾಗಿ ತಾನೇ ಬೇಗ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಸುಟ್ಟಿದ ತಕ್ಷಣ ನಾವಿಲ್ಲಿ ರಬ್ ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ಲ ಈ ಥರ ಎಲ್ಲ ರಾಗಿ ತೆನೆನ ಈ ಥರ ಸುಟ್ಕೊಂಡು ಕೈಯಿಂದ ತಿಕ್ಕಿ ರಾಗಿ ತೆನೆ ತೆಗೆದ್ಮೇಲೆ ಒಂದ್ಸಲ ಚೆನ್ನಾಗಿ ಮರದಿಂದ ಕೇರಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇಷ್ಟೇ ಸಿಂಪಲ್ ಮೆಥಡು. ಇದಾದಮೇಲೆ ನಾನು ನಿಮಗೆ ಮೊದಲೇ ತೋರಿಸಿರೋವಂಥ ರೆಸಿಪಿನಲ್ಲಿ ತೋರಿಸಿರೋವಂಥ ರಾಗಿ ತೆನೆಗೆ ಕಾಯ್ತುರಿ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಜೊತೆಗೆ ತೊಗೊಂಡಿಟ್ಕೊಂಡಿರೋಂಥ ಸ್ವೀಟ್ನ ಹಾಕ್ಕೋಬೇಕು. ರೆಡಿಯಾಗಿರೋಂಥ ರಾಗಿ ತೆನೆನ ಇವಾಗ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನಾಗಿ ನೋಡೋದಕ್ಕೆ ಚಂದ, ತಿನ್ನೋದಕ್ಕೆ ಇನ್ನೂ ಸಕ್ಕತ್ತಾಗಿರುತ್ತೆ. ಈಗ ತುರ್ದಿಟ್ಕೊಂಡಿರೋಂಥ ಕಾಯ್ತುರಿ ಹಾಕ್ಕೊಳ್ಳೋಣ. ಕಾಯ್ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸಕ್ಕರೆ ಹಾಕ್ಕೊಳ್ಳೋಣ. ಸೀಸನಲ್ಲಿ ಸಿಗೋ ಯಾವುದೇ ಫ್ರೂಟ್ಸ್ ಆಗಿರ್ಬೋದು ಅಥವಾ ಸೀಡ್ಸ್ ಆಗಿರ್ಬೋದು ತಿನ್ನೋದಕ್ಕೆ ತುಂಬ ಒಳ್ಳೆಯದು, ಹೆಲ್ತಿಗಂತೂ ಸೂಪರ್. ರಾಗಿ ತಾನೇ ಅಷ್ಟೇ ಅಲ್ಲ, ಸಜ್ಜೆಲೂ ಕೂಡ ಈ ಥರ ಸ್ವೀಟ್ ಮಾಡ್ಬೋದು, ಖಾರ ಮಾಡ್ಬೋದು. ಸಜ್ಜೆ ತೆನೆ ಕೂಡ ಸಿಕ್ಕರೆ ನಾನು ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ರಾಗಿ ತೆನೆ ಸ್ವೀಟ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮ್ಮನೇಲೂ ಒಂದ್ಸಲ ಈ ರೆಸಿಪಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.